ಆಕಾಶವಾಣಿ ಹಾಸನ ಸಂಸ್ಕೃತ ವಿಶ್ವದ ಅತ್ಯಂತ ಪ್ರಾಚೀನ ಭಾಷೆ ಸಂಸ್ಕೃತ ಆಧುನಿಕ ವಿಶ್ವೇ ಅಪಿ ಪ್ರಸ್ತುತ ಸಂಸ್ಕೃತ ಭಾರತೀಯ ಸರ್ವಾಂ ಭಾರತೀಯ ಭಾಷಾ ಜನನಿ ಸಂಸ್ಕೃತ ಸಂಸ್ಕೃತದಲ್ಲಿ ಇರುವಷ್ಟು ಸಾಹಿತ್ಯ ಜಗತ್ತಿನಲ್ಲಿ ಇನ್ಯಾವುದೇ ಭಾಷೆಯಲ್ಲೂ ಇಲ್ಲ ಜ್ಞಾನ ಸಾಗರ ಸಂಸ್ಕೃತದಲ್ಲಿದೆ ವಿಶ್ವದ ಅತ್ಯಂತ ಪ್ರಾಚೀನ ವೈಜ್ಞಾನಿಕವಾದ ಶಬ್ದಶಾಸ್ತ್ರ ಸಂಬದ್ಧವಾದ ಭಾಷೆ ಸಂಸ್ಕೃತ ಇಟ್ ಈಸ್ ದ ಸೈಂಟಿಫಿಕ್ ಲ್ಯಾಂಗ್ವೇಜ್ ಇಟ್ ಈಸ್ ದ ಫೋನೆಟಿಕ್ ಲ್ಯಾಂಗ್ವೇಜ್ ಅನ್ನೋದನ್ನು ಜಗತ್ತಿನ ಭಾಷಾಶಾಸ್ತ್ರಜ್ಞರು ವಿಜ್ಞಾನಿಗಳು ಇವರೆಲ್ಲರೂ ಒಪ್ಕೊಳ್ತಾರೆ ಸಂಸ್ಕೃತದ ವ್ಯಾಕರಣ ಇಟ್ ಈಸ್ ಹಂಡ್ರೆಡ್ ಪರ್ಸೆಂಟ್ ಮ್ಯಾಥಮ್ಯಾಟಿಕಲ್ ಪಾಣಿನೀಯ ಸೂತ್ರಗಳು ಗಣಿತದ ಸೂತ್ರಗಳು ಇರೋ ಥರ ಅನ್ನೋದನ್ನು ಇವತ್ತು ತಿಳಿದಂಥವರು ಎಲ್ಲರೂ ಹೇಳ್ತಾರೆ ಸಂಸ್ಕೃತ ಅದರಲ್ಲಿ ಇಷ್ಟೊಂದು ಸಾಹಿತ್ಯ ಇದೆ ನ್ಯಾಷನಲ್ ಮ್ಯಾನ್ಸ್ಕ್ರಿಪ್ಟ್ ಮಿಷನ್ ಹೇಳುತ್ತೆ ಭಾರತದಲ್ಲಿ ಸಂಸ್ಕೃತದ ನಲವತ್ತೈದು ಲಕ್ಷ ಪಾಂಡುಲಿಪಿ ಗ್ರಂಥಗಳು ತಾಳೇಗರೆ ಗ್ರಂಥಗಳಿದ್ದಾವೆ ಭಾರತದ ಹೊರಗೆ ಕದ್ಕೊಂಡು ಹೋದಂಥ ಗ್ರಂಥಗಳು ಸುಮಾರು ಐದು ಲಕ್ಷ ಇದ್ದಾವೆ ಅಂತ ಅದರ ಅಂದಾಜು ಹೇಳುತ್ತೆ ಜರ್ಮನಿಯಲ್ಲಿ ಜಪಾನ್ನಲ್ಲಿ ಅಮೇರಿಕಾದಲ್ಲಿ ಫ್ರಾನ್ಸ್ನಲ್ಲಿ ಇಂಗ್ಲೆಂಡ್ನಲ್ಲಿ ಚೈನಾದಲ್ಲಿ ಹೀಗೆ ಜಗತ್ತಿನ ದೊಡ್ಡ ದೊಡ್ಡ ದೇಶಗಳಲ್ಲಿ ಸಂಸ್ಕೃತದ ಪಾಂಡುಲಿಪಿ ಗ್ರಂಥಗಳಿದ್ದಾವೆ ಸಂಸ್ಕೃತದ ಗ್ರಂಥಗಳು ಎಷ್ಟೋ ಜನ ಹೇಳ್ತಾರೆ ಇದರಲ್ಲೇನು ದೇವರ ಪೂಜೆ ಇದೆ ಮಂತ್ರ ಇದೆ ಈ ಥರ ಇದೊಂದು ಮತೀಯವಾದ್ದು ಅಂತ ಹೇಳ್ತಾರೆ ಸಂಸ್ಕೃತದಲ್ಲಿ ಈ ರೀತಿ ಪೂಜೆ ಪುನಸ್ಕಾರ ಮಂತ್ರ ಇವುಗಳಿರೋದು ಶೇಕಡ ಐದರಷ್ಟು ಮಾತ್ರ ಶೇಕಡ ತೊಂಬತ್ತೈದರಷ್ಟು ಸಂಸ್ಕೃತದಲ್ಲಿ ದೈನಂದಿನ ಜೀವನಕ್ಕೆ ಬೇಕಾದಂಥ ಗಣಿತ ಸಮಾಜಶಾಸ್ತ್ರ ಶಿಕ್ಷಣ ಶಿಲ್ಪಶಾಸ್ತ್ರ ಆಯುರ್ವೇದ ಶಸ್ತ್ರವಿದ್ಯೆ ವ್ಯಾಕರಣ ನಾಟ್ಯಶಾಸ್ತ್ರ ಲೋಹಶಾಸ್ತ್ರ ಹೀಗೆ ಜ್ಞಾನಂ ವಿಜ್ಞಾನ ಸಹಿತಂ ಅನ್ನೋದೊಂದು ಗೀತಾ ವಾಕ್ಯ ಅದು ಶತ ಪ್ರತಿಶತ ಸಂಸ್ಕೃತದ ಬಗ್ಗೆ ಅದನ್ನು ಅನ್ವಯಿಸಬಹುದು ಸಂಸ್ಕೃತದಲ್ಲಿ ಏನಿದೆ ಅಂತ ಕೇಳ್ತಾರೆ ಇವತ್ತಿನ ಆಧುನಿಕ ಯುಗಕ್ಕೆ ಸಂಸ್ಕೃತ ಏನು ಮಾಡುತ್ತೆ ಏನ್ರಿ ಇವತ್ತು ಚಂದ್ರಯಾನ ಅನ್ನ ಮಾಡ್ತಾ ಇದ್ದಾನೆ ಮನುಷ್ಯ ಇಂಥ ಸಮಯದಲ್ಲಿ ಸಂಸ್ಕೃತ ಯಾಕೆ ಸಂಸ್ಕೃತ ನಿಮ್ಮನ್ನು ಎತ್ತಿನ ಗಾಡಿ ಯುಗಕ್ಕೆ ಕರ್ಕೊಂಡು ಹೋಗುತ್ತೆ ಅಂತ ಹೇಳ್ತಾರೆ ಅದಕ್ಕೆ ಇವತ್ತು ಸಂಸ್ಕೃತದ ಅಧ್ಯಯನ ಭಾರತದ ಹೊರಗೆ ಎಲ್ಲೆಲ್ಲಿ ನಡೆಯುತ್ತೆ ಅದನ್ನು ಸ್ವಲ್ಪ ತಿಳ್ಕೊಳ್ಳೋಣ ಮೊನ್ನೆ ತಾನೇ ಹದಿನೈದು ದಿವಸದ ಹಿಂದಿನ ಒಂದು ಸುದ್ದಿಯನ್ನು ಹೇಳ್ತೀನಿ ಕೇಂಬ್ರಿಡ್ಜ್ ವಿಶ್ವವಿದ್ಯಾಲಯದಲ್ಲಿ ಸಂಸ್ಕೃತದ ಎರಡು ಸಾವಿರ ತಾಳೆಗರಿ ಗ್ರಂಥಗಳಿದ್ದಾವೆ ಆ ಗ್ರಂಥಗಳ ಅಧ್ಯಯನಕ್ಕೆ ಒಂದು ವಿಶೇಷವಾದ ವಿಭಾಗವನ್ನೇ ಹೊಸದಾಗಿ ಮೊನ್ನೆ ಹದಿನೈದು ದಿನದ ಹಿಂದೆ ತೆರೆದಿದ್ದಾರೆ ಅದರಲ್ಲಿ ಅವ್ರು ಹೇಳ್ತಾರೆ ಸಂಸ್ಕೃತದ ಈ ಗ್ರಂಥಗಳು ಇದರ ಅಧ್ಯಯನವನ್ನು ನಾವು ಮಾಡ್ತಾ ಇರೋದ್ರ ಮೂಲ ಉದ್ದೇಶ ಒಂದೂವರೆ ಸಾವಿರ ವರ್ಷದ ಹಿಂದೆ ಜಗತ್ತಿನ ಸ್ಥಿತಿ ಹೇಗಿತ್ತು ಆರ್ಥಿಕ ಸ್ಥಿತಿ ಹೇಗಿತ್ತು ಸಾಮಾಜಿಕ ಸ್ಥಿತಿ ಹೇಗಿತ್ತು ಧಾರ್ಮಿಕ ಸ್ಥಿತಿ ಹೇಗಿತ್ತು ಶೈಕ್ಷಿಕ ಪರಿಸ್ಥಿತಿ ಹೇಗಿತ್ತು ಇಲ್ಲಿಯ ಕಲೆ ಹೇಗಿತ್ತು ಇಲ್ಲಿಯ ಕೃಷಿ ಹೇಗಿತ್ತು ಅಂದರೆ ಜನಜೀವನದ ಪ್ರತಿಯೊಂದು ಅಂಗವೂ ಹೇಗಿತ್ತು ಅನ್ನೋದನ್ನು ಅಧ್ಯಯನ ಮಾಡಬೇಕಾದ್ರೆ ಪ್ರಾಚೀನ ಕಾಲದ್ದು ಸಂಸ್ಕೃತದ ಕಡೆಗೇ ಹೋಗಬೇಕಾಗುತ್ತೆ ಸಂಸ್ಕೃತವನ್ನೇ ಅಧ್ಯಯನ ಮಾಡಬೇಕಾಗುತ್ತೆ ಜಗತ್ತಿನ ಇನ್ನೂರ ನಲವತ್ತು ವಿಶ್ವವಿದ್ಯಾಲಯಗಳಲ್ಲಿ ಭಾರತದಿಂದ ಹೊರಗೆ ಸಂಸ್ಕೃತ ಕಲಿಸಲಾಗ್ತಾ ಇದೆ ಹಾರ್ವರ್ಡಲ್ಲಿದೆ ಕೇಂಬ್ರಿಡ್ಜ್ನಲ್ಲಿದೆ ಆಕ್ಸ್ಫರ್ಡ್ನಲ್ಲಿದೆ ಜಪಾನ್ನಲ್ಲಿದೆ ಚೈನಾದಲ್ಲಿದೆ ಜರ್ಮನಿಯ ವಿಶ್ವವಿದ್ಯಾಲಯಗಳಲ್ಲಿದೆ ಫ್ರಾನ್ಸ್ನಲ್ಲಿದೆ ಹೀಗೆ ಜಗತ್ತಿನ ಎಲ್ಲ ಪ್ರಮುಖ ದೇಶಗಳಲ್ಲೂ ವಿಶ್ವವಿದ್ಯಾಲಯಗಳಲ್ಲಿ ಸಂಸ್ಕೃತವನ್ನು ಕಲಿತಾ ಇದ್ದಾರೆ ವಿದ್ಯಾರ್ಥಿಗಳು ಸಂಸ್ಕೃತದ ಬಗ್ಗೆ ಸಂಶೋಧನೆಗಳು ನಡೀತಾ ಇದ್ದಾವೆ ಸಂಸ್ಕೃತದಲ್ಲಿ ಏನೂ ಇಲ್ಲ ಅಂತಿದ್ದರೆ ಯಾಕೆ ಈ ಅಧ್ಯಯನ ಮಾಡ್ತಾ ಇದ್ರು ಭಾರತದಲ್ಲೂ ಸಂಸ್ಕೃತಕ್ಕೆ ಎಷ್ಟು ಪ್ರೋತ್ಸಾಹ ಸಿಕ್ಕಬೇಕೋ ಅಷ್ಟು ಇಲ್ಲ ಅನ್ನೋದು ನಿಜವಾದರೂ ಭಾರತದಲ್ಲಿ ಮೂವತ್ತು ವರ್ಷದ ಹಿಂದೆ ಕೇವಲ ಮೂರು ವಿಶ್ವವಿದ್ಯಾಲಯಗಳಿದ್ವು ಈಗ ಹದಿನಾಲ್ಕು ವಿಶ್ವವಿದ್ಯಾಲಯಗಳಿದ್ದಾವೆ ಹದಿನೈದನೇ ವಿಶ್ವವಿದ್ಯಾಲಯ ಅಸ್ಸಾಂನಲ್ಲಿ ಈಗ ಎರಡು ತಿಂಗಳ ಹಿಂದೆ ಪ್ರಾರಂಭ ಆಗಿದೆ ಭಾರತದ ನೂರ ನಲವತ್ತು ವಿಶ್ವವಿದ್ಯಾಲಯಗಳಲ್ಲಿ ಸಂಸ್ಕೃತ ವಿಭಾಗ ಇದೆ ಕೋಟಿ ಛಾತ್ರಾ ಸಂಸ್ಕೃತ ಪಠಂತಿ ಸಂಸ್ಕೃತ ಜನಾಂ ಹೃದಯೇ ಅಂತಃಕರಣೆ ಅಸ್ತಿ ಸಂಸ್ಕೃತ ಯಾಕೆ ಬೇಕು ಅಂತ ಕೇಳ್ತಾರೆ ನನಗನ್ಸುತ್ತೆ ಈ ಪ್ರಶ್ನೆ ಅಪ್ರಸ್ತುತ ಅಂತ ಜರ್ಮನಿಗೆ ಹೋಗಿ ಜರ್ಮನ್ ಕಿಮರ್ಥಂ ಫ್ರಾನ್ಸ್ಗೆ ಫ್ರಾನ್ಸ್ನಲ್ಲಿ ಫ್ರೆಂಚ್ ಕೀಮರ್ಥಂ ಜಪಾನ್ನಲ್ಲಿ ಜಾಪನೀಸ್ ಕಿಮರ್ಥಂ ಅಂತ ಯಾರಾದರೂ ಪ್ರಶ್ನೆ ಮಾಡಿದರೆ ಮೂರ್ಖ ಅಂತ ಹೇಳ್ತಾರೆ ಹಾಗೆ ಭಾರತದ ಭಾಷೆ ಸಂಸ್ಕೃತ ಸರ್ವ ಭಾರತೀಯ ಭಾಷಾ ನಾಂ ಜನನಿ ಸಂಸ್ಕೃತ ಸಂಸ್ಕೃತದಿಂದ ನಮ್ಮೆಲ್ಲ ಭಾಷೆಗಳೂ ಕೂಡ ಸಂಪದ್ಭರಿತವಾಗಿದ್ದಾವೆ ಸಂಸ್ಕೃತ ಶಬ್ದಗಳನ್ನು ತೆಗಿತಾ ಹೋಗಿ ಕನ್ನಡದಲ್ಲಿ ಏನು ಉಳಿಯುತ್ತೆ ಮುಖ ಮುಖಂ ಸಂಸ್ಕೃತ ದಂತ ಚಿಕಿತ್ಸಾಲಯ ದಂತ ಚಿಕಿತ್ಸಾಲಯ ಸಂಸ್ಕೃತ ಶಂಕರ ನೇತ್ರಾಲಯ ಸಂಸ್ಕೃತ ಭೋಜನ ಗೃಹ ಸಂಸ್ಕೃತ ಶುಭ ವಿವಾಹ ಗೃಹ ಪ್ರವೇಶ ಆಹ್ವಾನ ಪತ್ರಿಕಾ ಬಾಲಕ ಬಾಲಕಿ ಇದೆಲ್ಲವೂ ಸಂಸ್ಕೃತ ಅಲ್ವೇ ವಸ್ತ್ರ ಕೇಶ ತೈಲ ಗೃಹ ಮಾರ್ಗ ದೀಪ ಪ್ರಕಾಶ ವಾಯು ಪ್ರತಿಯೊಂದು ಶಬ್ದವನ್ನು ಕನ್ನಡ ಸಂಸ್ಕೃತದಿಂದ ತಗೊಂಡಿದೆ ಕೇವಲ ಕನ್ನಡ ಅಲ್ಲ ಮರಾಠಿನೂ ಹೀಗೇನೆ ಮಲಯಾಳಿನೂ ಹೀಗೇನೆ ತಮಿಳ್ನಲ್ಲೂ ಅಷ್ಟೇ ಗುಜರಾತಿ ಒಡಿಯಾ ಬಂಗಾಲಿ ಅಸಮಿಯ ಕಾಶ್ಮೀರಿ ಹಿಂದಿ ದೇಶದ ಎಲ್ಲ ಭಾಷೆಗಳು ಸಂಸ್ಕೃತದಿಂದ ಹುಟ್ಟುಕೊಂಡಿದ್ದಾವೆ ಸಂಸ್ಕೃತ ಭಾಷಾ ಭಾವೈಕ್ಯಕ್ಕೆ ಸಂಸ್ಕೃತಂ ಅನಿವಾರ್ಯಂ ಇದನ್ನೆಲ್ಲ ಗಮನಿಸಿದಂಥ ಡಾಕ್ಟರ್ ಅಂಬೇಡ್ಕರ್ ಅವರು ನಮ್ಮ ದೇಶದಲ್ಲಿ ಉಚ್ಚ ನೀಚ ಭೇದ ಭಾವ ನಿವಾರಣೆಗೆ ಸಂಸ್ಕೃತ ಅನಿವಾರ್ಯ ಸಾಮಾಜಿಕ ಸಮರಸ್ಯತೆಗೆ ಸಂಸ್ಕೃತ ಅನಿವಾರ್ಯ ಭಾಷಾ ಭಾವೈಕ್ಯಕ್ಕೆ ಸಂಸ್ಕೃತ ಅನಿವಾರ್ಯ ರಾಷ್ಟ್ರೀಯ ಭಾವೈಕ್ಯಕ್ಕೆ ಸಂಸ್ಕೃತ ಅನಿವಾರ್ಯ ಅಂತ ಹೇಳಿಯೇನೆ ಸಾವಿರದ ಒಂಬೈನೂರ ನಲವತ್ತೊಂಬತ್ತನೇ ಇಸ್ವಿ ಸೆಪ್ಟೆಂಬರ್ ಹತ್ತನೇ ತಾರೀಕು ಕಾನ್ಸ್ಟಿಟ್ಯೂಯೆಂಟ್ ಅಸೆಂಬ್ಲಿಯಲ್ಲಿ ರಾಜ್ಯಾಂಗ ರಚನಾ ಸಭಾ ಪ್ರಸ್ತಾವ ಪ್ರಸ್ತಾವ್ ಸಂಸ್ಕೃತಂ ಸಂಸ್ಕೃತ ಲೆಟ್ ಸಂಸ್ಕೃತ್ ಬಿ ದ ಅಫಿಷಿಯಲ್ ಲ್ಯಾಂಗ್ವೇಜ್ ಆಫ್ ಇಂಡಿಯಾ ಭಾರತದ ಅಧಿಕೃತ ರಾಜ್ಯ ಭಾಷೆ ಸಂಸ್ಕೃತ ಆಗಬೇಕು ಅನ್ನೋ ನಿರ್ಣಯವನ್ನು ಡಾಕ್ಟರ್ ಅಂಬೇಡ್ಕರ್ ಅವರು ತಂದರು ಆದರೆ ದೂರದೃಷ್ಟಿ ಇಲ್ಲದಂಥ ನಮ್ಮವರು ಅವರು ಇಂಗ್ಲೀಷ್ ಆಗಲ್ಲ ಅಂತಾದಾಗ ಹಿಂದಿ ಆಗಲಿ ಅಂದರು ನೋಡಿ ಇವತ್ತು ಹಿಂದಿ ಎಲ್ಲಿದೆ ಗ್ರಾಮೀಣ ಪ್ರದೇಶಕ್ಕೆ ಹೋಗಿ ಹಿಂದಿ ಅರ್ಥ ಆಗುತ್ತಾ ಜನಕ್ಕೆ ಮಮ್ಮ ಅನುಭವ ವದಾಮಿ ಅಹಂ ಸರ್ವದಾ ಸರ್ವತ್ರ ಸಂಸ್ಕೃತ ಸಂಭಾಷಣೆ ಕರೋಮಿ ನಗರೆ ಗ್ರಾಮೆ ವಿದ್ಯಾವಂತ ವಿಧ್ಯಾವಂತಜನಾ ಮಧ್ಯೆ ನಿರಕ್ಷರ ಮಧ್ಯೆ ಕಿಸಾನ್ ರೈತ ರೈತಜನಾ ಮಧ್ಯೆ ಮಧ್ಯೆ ಧನಿಕೆ ಮಧ್ಯೆ ಸಂಪೂರ್ಣ ದೇಶ ಅಹಂ ನಿತ್ಯ ಪ್ರವಾಸಿ ಸರ್ವದಾ ಸರ್ವತ್ರ ಅಹಂ ಸಂಸ್ಕೃತ ಸಂಭಾಷಣೆ ಕರೋಮಿ ಜನಾ ಅಹಂ ಸಂಸ್ಕೃತ ಅವಗುತ್ತಾ ಭಾಯ್ ಸಾಬ್ ಮೈ ಸಮಕ್ತಾ ಹೂ ಕೂ ಬೋಲ್ನ ಹೀಸಕ್ತ ನನಗೆ ಅರ್ಥ ಆಗ್ತಾ ಇದೆ ನಾನು ಮಾತನಾಡೋಕ್ಕಾಗೋದಿಲ್ಲ ಅಂತ ಜನ ಹೇಳ್ತಾರೆ ಸಂಸ್ಕೃತ ಅತ್ಯಂತ ಸರಳಂ ಪರಕೀಯವಾದಂಥ ಭಾಷೆ ಇಂಗ್ಲೀಷನ್ನು ನಾವು ಅರ್ಥ ಮಾಡ್ಕೊಳ್ಬಹುದು ಚಿಕ್ಕ ಮಕ್ಕಳು ಮೂರು ವರ್ಷದ ಮಕ್ಕಳು ಪ್ರೀ ನರ್ಸರಿಗೂ ಹೋಗಿ ಕೇಳ್ತಾ ಕೇಳ್ತಾ ಇಂಗ್ಲೀಷ್ ಭಾಷೆಯಲ್ಲಿ ಮಾತಾಡ್ತಾರೆ ಪರಕೀಯ ಶಬ್ದಗಳನ್ನು ಮಾತನಾಡ್ತಾರೆ ಸಂಸ್ಕೃತವನ್ನು ಕೇಳ್ತಾ ಇದ್ರೆ ನೀವು ಸಂಸ್ಕೃತ ಯಾಕೆ ಮಾತಾಡೋಕ್ಕಾಗಲ್ಲ ಅಹಂ ಮಮ ಜೀವನೆ ಕದಾಪಿ ವಿದ್ಯಾಲಯ ಮಹಾವಿದ್ಯಾಲಯ ಅಹಂ ಸಂಸ್ಕೃತನ ಪಠಿತವನ್ ಸಂಸ್ಕೃತ ಶೃತ್ವ ಶುತ್ವ ಶ್ರವಣೇನ ಭಾಷಣ ಕೇಳ್ತಾ ಇದ್ರೆ ಮಾತನಾಡಬಹುದು ಅನ್ನೋದಕ್ಕೆ ನಾನೇ ಸ್ವಂತ ಉದಾಹರಣೆ ನಾನು ನನ್ನ ಜೀವನದಲ್ಲಿ ಎಂದೂ ಸಂಸ್ಕೃತ ಓದಿಲ್ಲ ನಾನು ಸಂಸ್ಕೃತದಿಂದಲೇ ವ್ಯವಹಾರ ಮಾಡ್ತಾಯಿದ್ದೀನಿ ಈಗ ಒಂದು ನಾಲ್ಕೈದು ವರ್ಷದ ಹಿಂದೆ ನಾನು ಇಲ್ಲಿ ಪ್ರವೇಶ ಮಾಡಿರೋದು ಸಂಸ್ಕೃತ ಭಾರತಿ ಸಂಸ್ಕೃತಕ್ಕೆ ಸಂಬಂಧಪಟ್ಟಂತೆ ಇರುವಂಥ ಒಂದೇ ಒಂದು ಕೊರತೆಯನ್ನು ನೀಗಿಸುವಂಥ ಕೆಲಸ ಮಾಡ್ತಾಯಿದೆ ಆ ಕೊರತೆ ಏನು ಸಂಸ್ಕೃತದಲ್ಲಿ ಜ್ಞಾನ ವಿಜ್ಞಾನಗಳ ಕೊರತೆ ಇಲ್ಲ ಜ್ಞಾನ ಸಾಗರ ಸಂಸ್ಕೃತ ಸಂಸ್ಕೃತದಲ್ಲಿರುವಷ್ಟು ಗ್ರಂಥಗಳು ಪುಸ್ತಕಗಳು ಜಗತ್ತಿನ ಯಾವ ಭಾಷೆಯಲ್ಲಿದ್ದಾವೆ ಸಂಸ್ಕೃತ ಯಲ್ಲಿರುವಂಥ ವೈಜ್ಞಾನಿಕವಾದಂಥ ವ್ಯಾಕರಣ ಇನ್ಯಾವ ಭಾಷೆಯಲ್ಲಿದೆ ಇಲ್ಲಿರುವಂಥ ವರ್ಣಮಾಲೆ ಕ ಖ ಗ ಘ ಕಂಠದಿಂದನೇ ಬರುತ್ತಿದ್ದು ಪ ಫ ಬ ಭ ಮ ಹೇಳಬೇಕಾದ್ರೆ ತುಟಿ ಅನಿವಾರ್ಯ ತ ಥ ದ ಧ ನ ನಾಲಿಗೆಯನ್ನು ಹಲ್ಲಿಗೆ ನಾವು ಅಪ್ಪಳಿಸಿದರೇನೆ ಉಚ್ಚಾರಣೆ ಮಾಡಕ್ಕೆ ಬರುತ್ತೆ ಈ ರೀತಿ ಅತಿ ವೈಜ್ಞಾನಿಕವಾದಂಥ ಭಾಷೆ ಇಂಥ ಭಾಷೆ ಇದನ್ನು ಕ್ಲಿಷ್ಟ ಕಠಿಣ ಮೃತಭಾಷೆ ಅಂತ ಹೇಳ್ತಾರಲ್ಲ ಯಾಕೆ ಹೇಳ್ತಾರೆ ಸಂಸ್ಕೃತದಲ್ಲಿ ಮಾತನಾಡೋರಿಲ್ಲ ಅನ್ನೋ ಕಾರಣದಿಂದ ಮೃತಭಾಷೆ ತದರ್ಥಂ ಸಂಸ್ಕೃತ ಭಾರತಿ ಕಾರ್ಯಂ ಕರೋತಿ ಘಂಟಾ ವಯಂ ದಶ ದಿವಸ ಯೋಪಿ ವದು ಭೇಟ ಸಂಸ್ಕೃತ ಸಂಭಾಷಣಂ ಕರ್ತು ಶಕ್ನೋತಿ ಯಾವುದೇ ಭಾಷೆಯಲ್ಲಿ ಎರಡು ಸ್ತರ ಇರುತ್ತೆ ಪುಸ್ತಕಗಳಲ್ಲಿರುವ ಸ್ತರ ಬೇರೆ ಕುವೆಂಪು ದರಾಂಬೆಂದ್ರೆ ಇಂಥವ್ರು ಬರೆದಿರುವಂಥ ಸಾಹಿತ್ಯವನ್ನು ನೋಡಿ ಅದು ಪ್ರೌಢ ಸ್ಥರ ಆದರೆ ನಾವು ನೀವು ಮಾತನಾಡೋ ಸ್ಥರ ಸರಳ ಸ್ಥರ ಅದೇ ರೀತಿ ಸಂಸ್ಕೃತ ಪುಸ್ತಕಗಳಲ್ಲಿರೋ ಸ್ಥರ ಭಾಷೆದು ಅದು ಪ್ರೌಢ ಸ್ಥರ ಸಂಸ್ಕೃತದಲ್ಲಿ ಸರಳವಾದ ಸ್ಥರ ಸರಳವಾದ ಶಬ್ದಗಳನ್ನು ಬಳಸಿದರೆ ಸಂಭಾಷಣೆ ಯಾಕೆ ಆಗೋದಿಲ್ಲ ಐತಿಹಾಸಿಕ ಕಾರಣದಿಂದ ಸಂಸ್ಕೃತ ಸಂಭಾಷಣೆ ನಿಂತು ಹೋಯಿತು ಮೊದಲನೇದು ಈ ದೇಶದ ಮೇಲೆ ಆಕ್ರಮಣ ನಡೆದಾಗ ಮಠ ಮಂದಿರಗಳ ಮೇಲೆ ಹಾಗೆಯೇ ವಿಶ್ವವಿದ್ಯಾಲಯಗಳ ಮೇಲೆ ಆಕ್ರಮಣ ನಡಿತು ಅದರಿಂದಾಗಿ ಸಂಸ್ಕೃತ ಕಲಿಸುವಂಥ ಗುರುಕುಲಗಳಲ್ಲಿ ಹಳ್ಳಿಹಳ್ಳಿಲ್ಲ ಇದ್ದಂಥ ಗುರುಕುಲಗಳಲ್ಲಿ ಸಂಸ್ಕೃತ ಕಲಿಸುವಂಥ ಶಿಕ್ಷಕರ ತಯಾರಿ ನಿಂತು ಹೋಯಿತು ಆ ಕಾರಣದಿಂದ ಸಂಸ್ಕೃತದ ಕಲಿಕೆ ಹೋಯಿತು ಎರಡನೇದು ಬ್ರಿಟಿಷರು ಬಂದ ಮೇಲೆ ಮೆಕಾಲೆ ಶಿಕ್ಷಣ ಪದ್ಧತಿಯನ್ನು ತಂದರು ಸಂಸ್ಕೃತವನ್ನು ಸಾಯಿಸಬೇಕು ಅನ್ನೋದಕ್ಕೋಸ್ಕರ ಸಂಸ್ಕೃತವನ್ನು ಬೇರೆ ಭಾಷೆಯ ಮೂಲಕ ಕಲಿಸುವಂಥ ಗ್ರಾಮರ್ ಟ್ರಾನ್ಸ್ಲೇಷನ್ ಮೆಥಡ್ ಅದನ್ನು ತಂದರು ಅದರಿಂದಾಗಿ ಸಂಸ್ಕೃತ ಹೊರಟೋಯ್ತು ಬಂಧುಗಳೇ ಸಂಸ್ಕೃತ ಅದನ್ನು ಪುನರುಜ್ಜೀವನಗೊಳಿಸಬೇಕು ಭಾರತ ಮತ್ತೆ ಮೇಲೇಳಬೇಕು ಅದಕ್ಕೋಸ್ಕರ ಸಂಭಾಷಣೆಯ ಮೂಲಕ ಸಂಸ್ಕೃತವನ್ನು ಪುನರುಜ್ಜೀವನಗೊಳಿಸುವಂಥ ಈ ಕೆಲಸವನ್ನು ಸಂಸ್ಕೃತ ಭಾರತಿ ಮಾಡ್ತಾ ಇದೆ ಎರಡು ಗಂಟೆ ಹತ್ತು ದಿನ ಇದುವರೆಗೂ ಒಂದು ಲಕ್ಷದ ಹನ್ನೆರಡು ಸಾವಿರ ಶಿಬಿರಗಳನ್ನು ನಾವು ಮಾಡಿದ್ದೀವಿ ಈ ಸಂಸ್ಕೃತ ಸಂಭಾಷಣ ಶಿಬಿರಗಳ ಮೂಲಕ ಎಂಬತ್ತು ಲಕ್ಷ ಜನ ಸಂಸ್ಕೃತ ಮಾತನಾಡೋರು ತಯಾರಾಗಿದ್ದಾರೆ ಐದು ಸಾವಿರ ಮನೆಗಳಲ್ಲಿ ಮನೆಯಲ್ಲಿರುವಂಥ ತಂದೆ ತಾಯಿ ಅವರ ಮಕ್ಕಳು ಸಂಸ್ಕೃತದಲ್ಲೇ ಮಾತನಾಡ್ತಾರೆ ಸಂಸ್ಕೃತ ಗೃಹಾಣಿ ಜಾತಾನಿ ಸಂಸ್ಕೃತ ಗ್ರಾಮ ಮತ್ತೂರನ್ನು ಬಂದು ನೋಡಿ ದಯವಿಟ್ಟು ಮಧ್ಯಪ್ರದೇಶದಲ್ಲಿ ಜಿರಿ ಅನ್ನುವಂಥ ಗ್ರಾಮವನ್ನು ನೋಡಿ ನಿರಕ್ಷರಸ್ಥರೆ ಅತಿ ಹೆಚ್ಚು ಶೇಕಡ ತೊಂಬತ್ತೈದು ಇರುವಂಥ ಜಿರಿ ಗ್ರಾಮ ಇವತ್ತು ಸಂಸ್ಕೃತ ಗ್ರಾಮ ಈ ರೀತಿ ಸಂಸ್ಕೃತ ಇದನ್ನು ಎಲ್ಲರೂ ಮಾತನಾಡೋ ಥರ ಆಗಬೇಕು ಭಾರತದ ಭಾಷೆ ಸ್ವಾಮಿ ವಿವೇಕಾನಂದರು ಹೇಳಿದರು ಸಂಸ್ಕೃತ ಮತ್ತು ಪ್ರತಿಷ್ಠೆ ಇದೆರಡು ಒಟ್ಟೊಟ್ಟಿಗೆ ಹೆಜ್ಜೆ ನಡೀತಾವೆ ಭಾರತದಲ್ಲಿ ಅಂತ ಸಂಸ್ಕೃತ ಗೊತ್ತಿಲ್ಲದೆ ಇದ್ದರೆ ನಿಮಗೆ ಪ್ರತಿಷ್ಠೆ ಎಲ್ಲಿಂದ ಸಂಸ್ಕೃತ ಅದನ್ನು ಮಾತನಾಡೋಣ ಸಂಸ್ಕೃತದ ಹಿರಿಮೆಯನ್ನು ಮಾತನಾಡೋದಲ್ಲ ಸಂಸ್ಕೃತದಲ್ಲಿ ಮಾತನಾಡೋದು ಅದು ಇವತ್ತಿನ ಕಾಲದ ಅವಶ್ಯಕತೆ ಸಂಸ್ಕೃತ ಭಾರತಿ ಸಂಸ್ಕೃತ ಸಂಭಾಷಣೆಯ ಮೂಲಕ ಸಮಾಜದಲ್ಲಿ ಜಾಗೃತಿಯನ್ನು ರಾಷ್ಟ್ರದಲ್ಲಿ ಭಾವೈಕ್ಯತೆಯನ್ನು ಸಾಮಾಜಿಕ ಸಾಮರಸ್ಯವನ್ನು ಭಾಷೆಗಳನ್ನು ಸಮೃದ್ಧವನ್ನಾಗಿ ಭಾರತೀಯ ಭಾಷೆಗಳನ್ನು ಸಮೃದ್ಧವನ್ನಾಗಿ ಮಾಡೋದಕ್ಕೋಸ್ಕರ ಸಂಸ್ಕೃತದ ಪುನರುಜ್ಜೀವನವನ್ನು ಮಾಡುವಂಥ ಕೆಲಸ ಇದೆ ಬನ್ನಿ

భారతస్య నిర్మాణం వయం కు వదతు సంస్కృతం జయతు భారతం నమో నమ నిర్మాణ ఎచ్ శ్రీనివాస్ ఈ కార్యక్రమ హాసన ఆకాశవాణి కేంద్ర దిందూడిబు